ಬಾಕಿ ಅಮ್ಮನ ಡಬಲ್ ಆಗಿ ಮಾಡ್ಕೊಬಹುದು. ಸೊ ಮತ್ತೆ ನೀವು ವೇಟ್ ಮಾಡ್ತೀರಿ, ಇವಾಗ ಹೋಗಿ ಪೈಸಾ ಕಾಲ್ ಮಾಡಿ. ಅವ್ರು ವಿಡಿಯೋ ಮಾಡಿ ಅದಕ್ಕೆ ದುಡ್ಡೇನು ಹಾಕ್ಬೇಡಿ, ಬಿಕಾಸ್ ಶಿ ದ ನಂಬರ್ ಆನ್ ಫ್ರಾಡ್, ಎಲ್ಲ ಪ್ರೂಫ್ ಇದೆ, ಅವ್ರು ಮಾತಾಡಿದ ವಿಡಿಯೋ ಎಲ್ಲ ಇದೆ. ಸೊ ನಾನೇ ಮಾಡಿ ಆ ಪೇಜ್ಗೆ ಹೋಗಿ ಮೆಸೇಜ್ ಮಾಡಿದಾಗ ಯಾವುದು ನಾವು ಈ ಥರ ಇದು ಬಿಸ್ನೆಸ್ ಅಂದ್ರು ಇನ್ವೆಸ್ಟ್ ಮಾಡಿದ್ರೆ ಸಡನ್ ಆಗಿ ನಿಮಗೆ ಸಡನ್ ಅಲ್ಲ ಸ್ವಲ್ಪ ಅವರ್ಸ್ ಬಿಟ್ಟು ನಾವು ಅದನ್ನ ಬಿಸ್ನೆಸ್ ಯೂಸ್ ಮಾಡ್ತೀವಿ ನೀವು ಬಂದು ನಾನು ಅದಕ್ಕೆ 10K ಕಳಿಸಿದೆ. ಆಮೇಲೆ ಇಂಥ ರಿಪ್ಲೈ ಸೋನು ಶ್ರೀನಿವಾಸ ಗೌಡ ಏನ್ ಮಾಡಿದಾರೆ, ಮೊದಲು ಹಾಕಿದ್ದು ವಿಡಿಯೋನ ಡಿಲೀಟ್ ಮಾಡಿ ಇವಾಗ ಮತ್ತೆ 5 minutes ಅನ್ನು ಮತ್ತೆ ಒಂದು ಹಾಕ್ತಾರೆ. ಸೋನು ಶ್ರೀನಿವಾಸ ಗೌಡ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಳು ಇನ್ಸ್ಟಾಗ್ರಾಮ್ ಟಿಕ್ಟಾಕ್ ಸರ್ ಅಂತ ಹೇಳ್ತಾರೆ, ಲೈಕ್ ಅವಳದು ನಾನು ಫಾಲೋ ಮಾಡಿದ್ದೆ ತುಂಬಾ ಡೇಸ್ ಮೊದಲು ಫಾಲೋ ಮಾಡಿದ್ದೆ. ಇವತ್ತು ಬೆಳಿಗ್ಗೆ ಅವಳೊಂದು ಪೋಸ್ಟ್ ಆಗ್ತಾ ಇದೆ, ಲೈಕ್ ಈ ತರ ಒಂದು ಪೇಜ್ ಇದೆ, ಇದಕ್ಕೆ DM ಮಾಡಿ, ಇವರು ತುಂಬಾ ಜನ ಮಿಡ್ಲ್ ಕ್ಲಾಸ್ ಪೀಪಲ್ನ ತುಂಬಾ ಅವರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಇದರಲ್ಲಿ ನೀವು ಹಣ ಇನ್ವೆಸ್ಟ್ ಮಾಡಿದ್ರೆ, ದಿಸ್ ಇಸ್ ಕೈಂಡ್ ಆಫ್ ಬಿಸ್ನೆಸ್, ಹಣ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಅವರು ಇಂಟ್ರೆಸ್ಟ್ ಎಲ್ಲ ಕೊಡ್ತಾರೆ, ಡಬಲ್ ಮಾಡ್ಕೊಡ್ತಾರೆ, ಆತರ ಒಂದು ವಿಡಿಯೋ ಪೋಸ್ಟ್ ಮಾಡ್ತಾರೆ. ಅದರಲ್ಲಿ ಪೇಜ್ ಕೂಡ ಮೆನ್ಷನ್ ಮಾಡ್ತಾರೆ, ಟ್ರಸ್ಟ್ ಮೀ ನಾನು ಇದಕ್ಕೆ ಇದ್ದೀನಿ, ಟ್ರಸ್ಟ್ ಮೀ ಆಗಿ ಅಂತೆಲ್ಲ ತುಂಬಾ ಎಲ್ಲ ಹಾಕ್ತಾರೆ, ಎಲ್ಲ ಪ್ರೂಫ್ ಇದೆ, ಅವ್ರು ಮಾತಾಡಿದ ವಿಡಿಯೋ ಎಲ್ಲ ಇದೆ. ಸೊ ನಾನೇನ್ ಮಾಡ್ತಾ ಪೇಜ್ಗೆ ಹೋಗಿ ಮೆಸೇಜ್ ಮಾಡಿದಾಗ ಯಾವುದು ನಾವು ಈ ತರ ಇದು ಬಿಸ್ನೆಸ್ ಒಂದು ಇನ್ವೆಸ್ಟ್ ಮಾಡಿದ್ರೆ ಸಡನ್ ಆಗಿ ನಿಮಗೆ ಸಡನ್ ಅಲ್ಲ ಸ್ವಲ್ಪ ಅವರ್ಸ್ ಬಿಟ್ಟು ನಾವು ಅದನ್ನ ಬಿಸ್ನೆಸ್ಗೆ ಯೂಸ್ ಮಾಡ್ಕೋತೀವಿ ಹಂಗೆ ಅಂತೆಲ್ಲ ಇದು ಬಂತು. ನಾನು ಅದಕ್ಕೆ 10K ಕಳಿಸಿದೆ. ಆಮೇಲಿಂದ ರಿಪ್ಲೈ ಇಲ್ಲ. ಸೋನು ಶ್ರೀನಿವಾಸ ಗೌಡ ಏನ್ ಮಾಡ್ತಿದಾರೆ ಅಂದ್ರೆ, ಮೊದಲು ಹಾಕಿದ್ದು ವಿಡಿಯೋನ ಡಿಲೀಟ್ ಮಾಡಿ ಇವಾಗ ಮತ್ತೆ 5 minutes ಆಗ ಮತ್ತೆ ಒಂದು ಹಾಕ್ತಾರೆ. ಅವಳು ಫೇಕ್ ಅಕೌಂಟ್ ಏನಲ್ಲ, ಒರಿಜಿನಲ್ ಅಕೌಂಟ್, ಅದು 660K ಫಾಲೋವರ್ಸ್ ಎಲ್ಲ ಇದಾರೆ ಅದರಲ್ಲಿ. ಸೊ ಇವಾಗ ನಂದು 10K ಹೋಗಿದ್ದು ಪ್ರಾಬ್ಲಮ್ ಅಲ್ಲ, ಬಟ್ ಇನ್ಯಾರೋ ಅವಳು ವಿಡಿಯೋ ನೋಡಿ ಅದಕ್ಕೆ ದುಡ್ಡೇನು ಹಾಕ್ಬೇಡಿ, ಬಿಕಾಸ್ ಶಿ ದ ನಂಬರ್ ಒನ್ ಫ್ರಾಡ್. ಇವಾಗ ಬೇಕಾದ್ರೆ ಅವಳು ಪೇಜ್ಗೆ ಹೋಗಿ ಚೆಕ್ ಮಾಡಿ ಆ ವಿಡಿಯೋ ಇದೆ, ಯಾರು ಅದಕ್ಕೆ ಅಮೌಂಟ್ ಹಾಕ್ಬೇಡಿ. ಅಮೌಂಟ್ ಹಾಕಿದ ಮೇಲೆ ಅವರು ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಲ್ಲ, ರಿಪ್ಲೈನೇ ಮಾಡ್ತಾ ಇಲ್ಲ. UPI ಅಲ್ಲಿ ಹಾಕಿದ್ರು, UPI ID ಕೊಟ್ಟರು, ಕೊಟ್ಟರು ಅದು ಪೇಜ್ ಅಲ್ಲಿ UPI ಆಗ್ತದೆ. ತುಂಬಾ ಇದೆಲ್ಲ ಸ್ಕ್ರೀನ್ ಶಾಟ್ ಎಲ್ಲ ಕಳಿಸಿದ್ರು, ಬೇರೆ ಬೇರೆಯವ್ರಿಗೆಲ್ಲ ಕೊಟ್ಟಿದ್ದೇವೆ ಹಂಗೆ ಹಿಂಗೆ ಅಂತೆಲ್ಲ. ಇಲ್ಲ ಇಲ್ಲ, ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ಬಟ್ ಇದರಲ್ಲಿ ನಾವು ಆನ್ಲೈನ್ ಅಲ್ಲಿ ಇರ್ತೇವೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಬಿಕಾಸ್ ಅವಳಿಗೆ ಅಷ್ಟೊಂದು ಶಾರ್ಟ್ ಮೂವಿ ಮಾಡ್ತಾಳೆ, ಆಲ್ಬಮ್ ಸಾಂಗ್ ಮಾಡ್ತಾಳೆ, ನಮ್ಗೆ ಓಕೆ ಇವಳು ಪಬ್ಲಿಕ್ ಅಲ್ಲಿ ಇಷ್ಟು ಪೋಸ್ಟ್ ಎಲ್ಲ ಹಾಕ್ತಿದ್ದಾರೆ, ವಿಡಿಯೋ ಎಲ್ಲ ಹಾಕ್ತಿದ್ದಾರೆ ಅಂದ್ಮೇಲೆ ಓಕೆ ಟ್ರಸ್ಟ್ ಮಾಡ್ಬೋದು ಅಂತ ಅನ್ಕೊಂಡು ಹಾಕಿದ್ದು ಸರ್. ನಾನು ಹೇಳಿದೆ ನನಗೆ CCB ಗೆ ಕಂಪ್ಲೇಂಟ್ ಮಾಡ್ತಾರೆ, ನಿಮ್ದು ಸ್ಟ್ರಕ್ ಆಗಿದೆ ದುಡ್ಡು ಹಂಗೆ ಹೇಗೆ ಅಂತೆಲ್ಲ ಬಂತು ಅಂದ್ರೆ ಐ ಗೋಯಿಂಗ್ ಟು ಕಂಪ್ಲೇಂಟ್ CCB ಆಫೀಸರ್ ಹಾಗೆ. ಓಕೆ ಬ್ರೋ ಈ ಕ್ಯಾನ್ ಕಂಪ್ಲೇಂಟ್, ನಥಿಂಗ್ ವಿಲ್ ಹ್ಯಾಪನ್ ಹಾಗೆ ಅಂತ ರಿಪ್ಲೈ ಬಂತು. ಎಲ್ಲ ಇದೆ ಸರ್ ಸ್ಕ್ರೀನ್ ಶಾಟ್, ಅವ್ರದ್ದು ವಿಡಿಯೋ ಇದೆ, ಎಲ್ಲ ಇದೆ. ಇವಾಗ ನೀವು ಅವ್ರು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರು ವಿಡಿಯೋ ಇದೆ ಅದರಲ್ಲಿ. ಇಲ್ಲಿ CCB ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಬೆಂಗಳೂರು ಸರ್, ಅವ್ರದ್ದು ತುಂಬಾ ಈ ತರ ಇದೆಲ್ಲ ಆಗಿತ್ತು ಅಂತ ಹೇಳ್ತಾರೆ. ನನಗೆ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅವ್ರದ್ದೆಲ್ಲ ತುಂಬಾ ಫ್ರಾಡ್ ಎಲ್ಲ ಆಗಿದೆ ಅಂತ. ಸೊ ನಾನು ಹೇಳೋದಂದ್ರೆ ಈಗ ಪ್ರೆಸೆಂಟ್ ಅವಳಿಗೆ 5 minutes ಆಗ ಮತ್ತೊಂದು ವಿಡಿಯೋ ಹಾಕಿದ್ರು ಅದೇ ತರ, ಈ ತರ ಟ್ರಸ್ಟ್ ಇದೆ ದುಡ್ಡು ಹಾಕಿ ಅಂತೆಲ್ಲ. ಸೊ ಯಾರು ಹಾಕಕ್ ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಬೋದು. ಹ್ಯಾಕ್ ಆಗಿದ್ರೆ ಓಕೆ, ಯಾರಾದ್ರೂ ಬರೆದು ಹಾಕಿದ್ರೆ ಹ್ಯಾಕ್ ಆಗಿದೆ ಅಂತ ಅನ್ಕೋಬಹುದು. ಅವಳೇ ವಿಡಿಯೋ ಮಾಡಿ ಹಾಕ್ತಿದ್ದಾರೆ, ಅವಳೇ ಮಾತಾಡಿ ವಿಡಿಯೋ ಮಾಡಿ ಹಾಕ್ತಿದ್ದಾರೆ. ಸೊ ವಿಡಿಯೋ ಇನ್ನೊಬ್ಬರಿಗೆ ಮಾಡಿ ಹಾಕಲಿಕ್ಕೆ ಆಗುದಿಲ್ಲ ಸರ್, 100% ಅವಳು ಅವಳು ಅವಳಿಗೆ ಕನ್ಫರ್ಮ್ ಇಲ್ಲ ಅಂದ್ರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅವಳ ಹತ್ರ ಇಲ್ಲ ಅಂದ್ರೆ ಅವ್ರು ಆಡ್ ಕೊಡ್ಬಾರ್ದು. ತುಂಬಾ ಮಿಡ್ಲ್ ಕ್ಲಾಸ್ ಪೀಪಲ್ ಗೆ ಹೆಲ್ಪ್ ಮಾಡಿದ್ದಾರೆ ಹಂಗೆ ಹಿಂಗೆ ಎಲ್ಲ ಹೇಳಿದ್ದಾರೆ ಅದರಲ್ಲಿ, ಅಂಡ್ ಟ್ರಸ್ಟ್ ಮೀ ಅದು ಇದು ಎಲ್ಲ ಹೇಳಿದ್ದಾರೆ. ಸೋಫಾ ಏನೋ ಆಕ್ಟ್ ಅಂತ ಹೇಳ್ತಾರೆ, ಅವಳು ಶಾರ್ಟ್ ಮೂವಿ ಎಲ್ಲ ಹಾಕ್ತಿರ್ತಾರೆ. ನಾನು ಜಸ್ಟ್ ಫಾಲೋ ಮಾಡಿದ್ರೆ, ಬಟ್ ಇದುವರೆಗೂ ಮೆಸೇಜಸ್ ಮಾಡಿರಲಿಲ್ಲ. ಜಸ್ಟ್ ಏನೋ ಆಕ್ಟ್ರೆಸ್ ಅಂತ ಹೇಳಿ, ಆಬ್ವಿಯಸ್ಲಿ ಆಕ್ಟ್ರೆಸ್ ಅಂತ ಹೇಳಿ ಯಾರಾದ್ರು ಫಾಲೋ ಮಾಡ್ತಾರೆ, ಫಾಲೋ ಮಾಡಿದ್ದೆ, ಬಟ್ ಅದ ಕಳಿಸಿದ್ದಾರೆ ಅವರು ಇನ್ವೆಸ್ಟಿಗೇಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವರೇನೋ ಹೇಳಿದ್ರು ಮಾರ್ನಿಂಗ್ ಸೇಮ್ ಒಂದು ಬಂತು ಆತರ ಅಂತ. ಅವ್ಳು ಹಾಕಿದ್ದೆ ಅದು 24 hours ಎಗೋ ಏನು ಪೋಸ್ಟ್ ಇತ್ತು ನಾನು ಮಾರ್ನಿಂಗ್ ನೋಡ್ಬೇಕಾದ್ರೆ. ಆಮೇಲೆ ಏನ್ ಮಾಡಿದ್ರೆ ನಾನು ಇತರ ಎಲ್ಲ ಕಳಿಸಿದೆ ಅಲ್ಲ CCB ಇದ್ದು ಇದೆಲ್ಲ ಆ ಪೇಜ್ಗೆ, ಹಾಗೇನ್ ಮಾಡಿದ್ಲು ಆ ಪೋಸ್ಟ್ ನ ಡಿಲೀಟ್ ಮಾಡಿದ್ಲು, ಇನ್ನೊಂದು ಪೋಸ್ಟ್ ಹಾಕಿದ್ಲು ಬೇರೆ ಬೇರೆ ಪೇಜ್ಗೆ ಮೆನ್ಷನ್ ಮಾಡಿ. ಇವಾಗ ಪ್ರೆಸೆಂಟ್ ಅದಿದೆ ಇನ್ನೊಂದು, ನೀವು ಅದೇ ತರ ಹೇಳಿ ಈ ಪೇಜ್ಗೆ ಹೋಗಿ ಅಮೌಂಟ್ ಕಳಿಸಿ ಅವ್ರು ನಿಮಗೆ ಡಬಲ್ ಮಾಡ್ಕೊಡ್ತಾರೆ, ಟ್ರಸ್ಟ್ ಮೀ ಅದು ಇದು ಅಂತೆಲ್ಲ ಹೇಳಿ. ನಾನು ಆಕ್ಚುಲಿ ಈಗ ನಂದು ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಮನೆಯಲ್ಲಿ ಹೇಳಿದ್ರು ಬಿಡು ಹೋಗ್ಲಿ ಅಂತ, ಬಟ್ ನಾನೇನಕ್ಕೆ ಬಂದೆ ಅಂದ್ರೆ ಕಂಪ್ಲೇಂಟ್ ಮಾಡಕ್ಕೆ. ಇವಾಗ ನಾನು ಹಾಕಿದ್ರೆ ನಂದು ಹೋಯ್ತು, ಮತ್ತೆ ಮತ್ತೆ ಅವ್ರು ಪೋಸ್ಟ್ ಮಾಡ್ತಿದ್ದಾರೆ. ಎಷ್ಟು ಜನರು ಹಾಕಿದ್ರೆ ಎಲ್ಲರದು ಇದಾಗಬಾರ್ದು ಅಂತ ನನಗೆ.